ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು. ನುಡಿಯೊಳಗಾಗಿ ನಡೆಯುತ್ತಿದ್ದರೆ ಕೂಡಲ ಸಂಗಮದೇವ ಎಂತುಲಿವೆನಯ್ಯ ಎಂದು ಕ್ವಶನ ಕೇಳ ಬಸವಣ್ಣ. ಒಂದು ಮುತ್ತುಮಣಿ ಮಾಲೆ ಎತ್ತ ಕೋರ್ವೆಯಾಗಿ ಎಡದೆಯೋ, ಅತ್ತಮಾಕೆ ನಂಗೆ ಆಡುವ ಮಾತು ಕೋರ್ವೆಯಾಗಿ ಒಳ್ಳೆಯ ಮಾತಾಗಿ ಎಡೋದು. ಒಂದು ಮಾಣಿಕ ಕಲ್ಲು, ಅದನ್ನ ಮದಿಪು ಒಂದು ದೇಶವೇ ಬೆಳಗಿ ಸಾಕು, ಅದನ್ನ ಪ್ರಕಾಶ ನೋಡೋದಾಗ ಎತ್ತ ಅಡದೆ, ಅತ್ತಮಾಕೆ ನಂಗುಳಿಯ ಮಾತು ಪ್ರಕಾಶವಾಗಿ ಎಡೋದು. ಅದನ್ನ ನೋಡೋದಾಗ ಎರಡು ಕಣ್ಣು ಎಟ್ಟ, ಅತ್ತೆ ಆಡುವನೆ ನಂಗೆ ಆಡೋ ಮಾತಿನ ಬೆಲೆ ಪ್ರಕಾಶವಾಗಿ ಆಡೋದು ಎಂದು ಹೇಗೇರ ಬಸವಣ್ಣ. ಅದೇ ಮಾಕೆ ಇನ್ನೊಂದು ಉದಾಹರಣ, ಒಂದು ವೈರ ಕಲ್ಲು ಎತ್ತೆ ಓಗಾಸು ವರಾಸು ಎಂದು ವ್ಯತ್ಯಾಸ ಇಲ್ಲದೆ ಒಂದೇ ಮಾಕೆ ಆಡದೆಯೋ, ಅತ್ತ ಮಾಕೆ ನಂಗೆ ಆಡುವ ಮಾತು ಓಗಾಸು ಸತ್ಯವಾಗಿ ಆಡೋದು, ವರಾಸು ಸತ್ಯವಾಗಿ ಆಡೋದು. ಓಗೆ ಒಂದು ವರಾಸು ಒಂದು ಭೇದವಾಗಿ ಆಡಬಾರದು, ಸುತ್ತವಾಗಿ ಆಡೋದು ಎಂದು ಹೇಗ್ಯಾರ. ನಾಕಾವುದು ನಂಗೆ ಆಡುವ ಮಾತು ದೇವರು ಮೆಚ್ಚೋದು ಎಂದು ಹೇಗ್ಯಾರ. ದೇವರು ಸರಿ ಎಂದು ಮೆಚ್ಚೋದು ನಂಗೆ ಆಡುವ ಮಾತು ತಗುದಂಗೆ ನಡೆ ಇಲ್ಲದ ಆಲೆ ದೇವರು ಮೆಚ್ಚ ತನ್ನ ಕರುಣೆ ನಂಗೆ ಸಿಕ್ಕ ಎಂದು ಈ ವಚನದೊಳಗೆ ಗುರು ಬಸವಣ್ಣ ಹೇಗ್ಯಾರ ಶರಣು ಶರಣಾರ್ಥಿ.